ಜಪಾನ್ನಲ್ಲಿ ಮುಸ್ಲಿಮರಿಗೆ ಪೌರತ್ವ ಮತ್ತು ಬಾಡಿಗೆಗೆ ಮನೆಗಳನ್ನು ನೀಡುವುದಿಲ್ಲ. ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ನಿವೃತ್ತಿ. ಪ್ರೇಮ ವಿವಾಹಕ್ಕೆ ಪೋಷಕರ ಅನುಮತಿ ಕಡ್ಡಾಯ ಎಂದ ಸುಪ್ರೀಂ ಕೋರ್ಟ್. ನಮಸ್ಕಾರ ಸ್ನೇಹಿತರೆ, ಸದ್ಯ ರಾಜಸ್ಥಾನ, ತೆಲಂಗಾಣ, ಮಧ್ಯಪ್ರದೇಶ, ಮಿಜೋರಾಂ ಮತ್ತು ಛತ್ತೀಸ್ಗಢ ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಹಲವು ಪಕ್ಷಗಳು ಚುನಾವಣಾ ಪ್ರಚಾರದಲ್ಲಿ ಪ್ರತಿಪಕ್ಷಗಳ ವಿರುದ್ಧ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇವೆ. ಇದೇ ವೇಳೆ ಕೆಲವು ರಾಜಕೀಯ ನಾಯಕರು ಸುಳ್ಳು ಸುದ್ದಿಗಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ವಿರೋಧಿಗಳಿಗೆ ಸಂಬಂಧಿಸಿದಂತೆ ತಿರುಚಿದ ವಿಡಿಯೋಗಳನ್ನು ಕೂಡ ಹಂಚಿಕೊಳ್ತಿದ್ದಾರೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸೋಲಿಸಲು ಬಿಜೆಪಿಯನ್ನು ಬೆಂಬಲಿಸ್ತೀನಿ ಅಂತ ಉತ್ತರ ಪ್ರದೇಶದ ಮಾಜಿ ಸಿಎಂ ಬಿಎಸ್ಪಿ ವರಿಷ್ಠೆ ಮಾಯಾವತಿ ಹೇಳಿದ್ದಾರೆ ಅಂತ ಸುಳ್ಳು ಸುದ್ದಿ ವೈರಲ್ ಆಗ್ತಾ ಇದೆ. ಇನ್ನೊಂದೆಡೆ ರಾಜಸ್ಥಾನದ ಸಿಎಂ ಅಶೋಕ್ ಗೆಹ್ಲೋಟ್ ಅವರು ಭಾಷಣ ಮಾಡುವಾಗ ಅಲ್ಲಿದ್ದ ಜನರು ಮೋದಿ ಮೋದಿ ಅಂತ ಕೂಗಿದ್ದಾರೆ ಅನ್ನುವಂತಹ ತಿರುಚಿದ ವಿಡಿಯೋವನ್ನು ಅಸ್ಸಾಂ ಸಿಎಂ ಹಿಮಂತ ಶರ್ಮಾ ಅವರು ಹಂಚಿಕೊಂಡಿದ್ದಾರೆ. ಇಂಡಿಯಾ ಪಾಕ್ ಕ್ರಿಕೆಟ್ ಪಂದ್ಯದ ವೇಳೆ 1.5 ಲಕ್ಷ ಜನರು ಹನುಮಾನ್ ಚಾಲೀಸ್ನ ಪಠಿಸಿದ್ದಾರೆ ಅಂತ ಕೂಡ ನಕಲಿ ಪೋಸ್ಟ್ಗಳು ವೈರಲ್ ಆಗ್ತಾ ಇದ್ದಾವೆ. ಇಂತಹ ಹಲವಾರು ರಾಜಕೀಯ ಮತ್ತು ರಾಜಕೀಯೇತರ ಸುಳ್ಳು ಸುದ್ದಿಗಳು ಈ ವಾರ ವೈರಲ್ ಆಗ್ತಾ ಇವೆ. ಅವುಗಳಲ್ಲಿ ಪ್ರಮುಖ 3 ಸುಳ್ಳು ಸುದ್ದಿಗಳನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವಿನ್ನೂ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಾರ ವೈರಲ್ ಆದ ಪ್ರಮುಖ ಸುಳ್ಳು ಏನಂದರೆ, ಭಾರತ ಮೊದಲ ಬಾರಿಗೆ $4 ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸಿದೆ ಎನ್ನುವುದು. ಮೋದಿ ಸರ್ಕಾರ ನೋಟ್ ಬ್ಯಾನ್, GST ಅಂತಹ ನೀತಿಗಳನ್ನು ಜಾರಿಗೆ ತಂದ ಮೇಲೆ ದೇಶದ ಆರ್ಥಿಕತೆ ಮತ್ತು GST ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಇದೇ ವೇಳೆ ಭಾರತ ಮೊದಲ ಬಾರಿಗೆ $4 ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸಿದೆ ಮತ್ತು ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅಂತ ಸುದ್ದಿಗಳು ಪೋಸ್ಟರ್ಗಳು ವೈರಲ್ ಆಗ್ತಾ ಇದ್ದಾವೆ. ಹಲವಾರು ಮಾಧ್ಯಮಗಳು ಕೂಡ ಈ ಬಗ್ಗೆ ವರದಿ ಮಾಡಿದ್ದಾವೆ. ಲೈವ್ GDP ಅಂಕಿಅಂಶಗಳ ಪ್ರಕಾರ ಭಾರತದ ಆರ್ಥಿಕತೆಯು ಮೊದಲ ಬಾರಿಗೆ $4 ಟ್ರಿಲಿಯನ್ ದಾಟಿದೆ. ಇದರ ಶ್ರೇಯಸ್ಸು ಪ್ರಧಾನಿ ಮೋದಿಯವರಿಗೆ ಸಲ್ಲುತ್ತದೆ ಎಂಬ ಸುದ್ದಿಯನ್ನು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಮಾಜಿ ಸಚಿವ CT ರವಿ ಸೇರಿದಂತೆ ಹಲವಾರು BJP ನಾಯಕರು ಹಂಚಿಕೊಂಡಿದ್ದಾರೆ. ಕನ್ನಡದ ಮಾಧ್ಯಮಗಳಾದ ಕನ್ನಡಪ್ರಭ, TV9, Zee News, ಕನ್ನಡ ದುನಿಯಾ ಸೇರಿದಂತೆ ಹಲವಾರು ಮಾಧ್ಯಮಗಳು ಕೂಡ ಈ ಬಗ್ಗೆ ವರದಿಯನ್ನು ಪ್ರಕಟಿಸಿದ್ದಾವೆ. ದೇಶದ ಆರ್ಥಿಕತೆಯಲ್ಲಿ ಅಂಥದ್ದೊಂದು ಅಭಿವೃದ್ಧಿ ಆದರೆ ಎಲ್ರಿಗೂ ಕೂಡ ಹೆಮ್ಮೆಯ ವಿಚಾರ. ಆದರೆ ನಿಜವಾಗಲೂ ನಮ್ಮ ದೇಶ ಆರ್ಥಿಕತೆಯಲ್ಲಿ $4 ಟ್ರಿಲಿಯನ್ ದಾಟಿದೆಯಾ ಅನ್ನೋದು ಈಗಿನ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ಆ ಉತ್ತರ ಬೇಸರವನ್ನು ತರಿಸುತ್ತೆ. ಭಾರತದ ಆರ್ಥಿಕತೆ $4 ಟ್ರಿಲಿಯನ್ ದಾಟಿಲ್ಲ ಅನ್ನೋದು ಸತ್ಯ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿರುವಂತಹ NSO ಅಂದರೆ ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿ GDP ದತ್ತಾಂಶವನ್ನು ಅಧಿಕೃತವಾಗಿ ಸಂಗ್ರಹಿಸಿ ಪ್ರಕಟ ಮಾಡುತ್ತೆ. NSO ಆಗಲಿ ಅಥವಾ ಸರ್ಕಾರ ಆಗಲಿ ಈ ಕುರಿತು ಯಾವುದೇ ರೀತಿಯ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ. ಆದರೂ ಕೆಲವರು ಲೈವ್ GDP ಚಿತ್ರದ ಆಧಾರದಲ್ಲಿ ಈ ಸುಳ್ಳು ಸುದ್ದಿಗಳನ್ನು ಹರಿಬಿಡ್ತಾ ಇದ್ದಾರೆ. ಸದ್ಯ ಭಾರತದ ಆರ್ಥಿಕತೆ 3.45 ಟ್ರಿಲಿಯನ್ ನಷ್ಟಿರಬಹುದು ಅಂತ ತಜ್ಞರು ಅಂದಾಜಿಸಿದ್ದಾರೆ. November 30ರಂದು GDP ದರ ಘೋಷಣೆಯಾಗಲಿದೆ. ಭಾರತವು $4 ಟ್ರಿಲಿಯನ್ ಆರ್ಥಿಕತೆ ಸಾಧಿಸಿದೆ ಅನ್ನೋದನ್ನು ಕ್ಯಾಪಿಟಲ್ ಮೈಂಡ್ನ CEO ದೀಪಕ್ ಶೆಣೈ ಕೂಡ ನಿರಾಕರಿಸಿದ್ದಾರೆ. ಅವರ ಪ್ರಕಾರ ಭಾರತದ GDP ಇನ್ನೂ $4 ಟ್ರಿಲಿಯನ್ ತಲುಪಿಲ್ಲ. ನಾವು ಜೂನ್ ವೇಳೆಗೆ ಸುಮಾರು 3.38 ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸಿದ್ವಿ, ಈಗ 3.45 ಟ್ರಿಲಿಯನ್ ಆಗಿರಬಹುದು ಅಂತ ಅವರು ಹೇಳಿದ್ದಾರೆ. ಪ್ರತಿದಿನ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳ ಏರಿಳಿತವನ್ನು ನೋಡುವಂತೆ GDP ಅಂಕಿಅಂಶಗಳನ್ನು ಲೈವ್ ಮಾಧ್ಯಮಗಳಲ್ಲಿ ನೋಡಲು ಸಾಧ್ಯವಿಲ್ಲ. GDP ಬೆಳವಣಿಗೆಗಳನ್ನು ಈ ರೀತಿ ಲೈವ್ನಲ್ಲಿ ಸೆರೆ ಹಿಡಿಯಲು ಸಾಧ್ಯ ಇಲ್ಲ. ಹೀಗಾಗಿ ಭಾರತದ ಆರ್ಥಿಕತೆ $4 ಟ್ರಿಲಿಯನ್ ದಾಟಿದೆ ಅಂತ ಅಂದಾಜು ಮಾಡುವುದು ಕೂಡ ಸಾಧ್ಯ ಇಲ್ಲ. ಸಚಿವಾಲಯದ ಪ್ರಕಾರ GDPಯ ತ್ರೈಮಾಸಿಕ ಅಂದಾಜುಗಳು ಸೂಚಕ ಆಧಾರಯುತವಾಗಿರ್ತವೆ ಮತ್ತು ಬೆಂಚ್ಮಾರ್ಕ್ ಇಂಡಿಕೇಟರ್ಗಳ ವಿಧಾನವನ್ನು ಬಳಸಿಕೊಂಡು ಸಂಗ್ರಹ ಮಾಡಲಾಗುತ್ತೆ. ವಿವಿಧ ಸಚಿವಾಲಯಗಳು, ಇಲಾಖೆಗಳು, ಖಾಸಗಿ ಏಜೆನ್ಸಿಗಳಿಂದ ಪಡೆದ ದತ್ತಾಂಶಗಳು ಈ ಅಂದಾಜಿಗೆ ಅಗತ್ಯ ಅಂಕಿಅಂಶಗಳನ್ನು ನೀಡ್ತವೆ. ಅದರಲ್ಲಿ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕ, ಈ ಕಂಪನಿಗಳಿಂದ ಲಭ್ಯವಿರುವ ತ್ರೈಮಾಸಿಕ ಹಣಕಾಸು ಫಲಿತಾಂಶಗಳ ಆಧಾರದ ಮೇಲೆ ಖಾಸಗಿ ಕಾರ್ಪೊರೇಟರ್ ವಲಯದಲ್ಲಿ ಪಟ್ಟಿ ಮಾಡಲಾದ ಕಂಪನಿಗಳ ಆರ್ಥಿಕ ಕಾರ್ಯಕ್ಷಮತೆ, 2023-24ರ ಬೆಳೆ ಉತ್ಪಾದನೆಯ ಗುರಿಗಳು, 2023-24ರ ಪ್ರಮುಖ ಜಾನುವಾರು ಉತ್ಪನ್ನಗಳ ಉತ್ಪಾದನಾ ಗುರಿಗಳು, ಮೀನು ಉತ್ಪಾದನೆ, ಸಿಮೆಂಟ್ ಮತ್ತು ಉಕ್ಕಿನ ಉತ್ಪಾದನೆ ಮತ್ತು ಬಳಕೆ, ರೈಲ್ವೆಗಾಗಿ ನಿವ್ವಳ ಟನ್ ಕಿಲೋಮೀಟರ್ ಮತ್ತು ಪ್ರಯಾಣಿಕರ ಕಿಲೋಮೀಟರ್, ನಾಗರಿಕ ವಿಮಾನಯಾನ ನಿರ್ವಹಿಸುವ ಪ್ರಯಾಣಿಕರು ಮತ್ತು ಸರಕು ಸಾಗಣೆ,
ಪ್ರಮುಖ ಮತ್ತು ಸಣ್ಣ ಬಂದರುಗಳಲ್ಲಿ ನಿರ್ವಹಿಸುವ ಸರಕು ಸಾಗಣೆ, ವಾಣಿಜ್ಯ ವಾಹನಗಳ ಮಾರಾಟ, ಬ್ಯಾಂಕ್ ಠೇವಣಿಗಳು ಮತ್ತು ಸಾಲಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಖಾತೆಗಳು ಇತ್ಯಾದಿ ಸೂಚಕಗಳನ್ನು ಬಳಸಿಕೊಂಡು GDPಯ ಅಂದಾಜು ಪಟ್ಟಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಹೀಗಾಗಿ ಭಾರತವು $4 trillion ಆರ್ಥಿಕತೆ ಸಾಧಿಸಿದೆ ಅನ್ನೋದು ಸುಳ್ಳು, ಅಲ್ಲದೆ ಅದನ್ನು ನಂಬಲು ಯಾವುದೇ ಅಧಿಕೃತ ಅಂಕಿಅಂಶಗಳು ಇಲ್ಲ ಅನ್ನೋದು ವಾಸ್ತವ. ಎರಡನೇ ಸುಳ್ಳು ಏನಂದರೆ, ಜಪಾನ್ನಲ್ಲಿ ಮುಸ್ಲಿಮರಿಗೆ ಪೌರತ್ವ ಮತ್ತು ಬಾಡಿಗೆಗೆ ಮನೆಗಳನ್ನು ನೀಡುವುದಿಲ್ಲ ಅನ್ನೋದು. ಪ್ರಸ್ತುತ ಭಾರತದಲ್ಲಿ ನಡೆಯುತ್ತಿರುವ ಪಂಚರಾಜ್ಯ ಚುನಾವಣೆಗಳು ಮತ್ತು ಸಮೀಪಿಸುತ್ತಿರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಮುಸ್ಲಿಂ ವಿರೋಧಿ ನಕಲಿ ಸುಳ್ಳುಗಳು, ಪೋಸ್ಟರ್ಗಳು ವೈರಲ್ ಆಗ್ತಾ ಇದ್ದಾವೆ. ಕೆಲವು ಗುಂಪುಗಳು ಮುಸ್ಲಿಮರ ವಿರುದ್ಧ ದ್ವೇಷ ಬಿತ್ತುವ ಕೆಲಸಗಳಲ್ಲಿ ನಿರತವಾಗಿವೆ. ಇದೇ ವೇಳೆ ಜಪಾನ್ ಮತ್ತು ಮುಸ್ಲಿಮರಿಗೆ ಸಂಬಂಧಿಸಿದ ಪೋಸ್ಟರ್ ಒಂದು ಭಾರತದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮುಸ್ಲಿಮರಿಗೆ ಪೌರತ್ವ ನೀಡದ ವಿಶ್ವದ ಏಕೈಕ ದೇಶ ಜಪಾನ್. ಮುಸ್ಲಿಮರಿಗೆ ಜಪಾನ್ನಲ್ಲಿ ಪೌರತ್ವ ನೀಡುವುದಿಲ್ಲ, ಮುಸ್ಲಿಮರಿಗೆ ಬಾಡಿಗೆಗೆ ಮನೆಗಳನ್ನು ನೀಡಲಾಗುವುದಿಲ್ಲ, ಇಸ್ಲಾಂ ಪ್ರಚಾರವನ್ನು ಮಾಡುವಂತಿಲ್ಲ, ಯಾವುದೇ ವಿಶ್ವವಿದ್ಯಾನಿಲಯಗಳಲ್ಲಿ ಅರೇಬಿಕ್ ಕಲಿಸುವಂತಿಲ್ಲ, ಜಪಾನ್ ಮುಸ್ಲಿಮರನ್ನು ಸಂಪೂರ್ಣವಾಗಿ ವಿರೋಧಿಸುತ್ತದೆ ಎಂಬ ಪೋಸ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ನಿಜವಾಗ್ಲೂ ಕೂಡ ಇದೆಲ್ಲ ನಿಜಾನ, ಜಪಾನ್ ಮುಸ್ಲಿಂ ವಿರೋಧಿ ನಿಲುವುಗಳನ್ನು ಹೊಂದಿದ್ಯಾ ಅಂತ ಪರಿಶೀಲಿಸಿ ನೋಡಿದರೆ ಗೊತ್ತಾಗುತ್ತೆ ಅದೆಲ್ಲ ಕಪೋಲ ಕಲ್ಪಿತ ಸುಳ್ಳು ಅಂತ. ಜಪಾನ್ನ ರಾಷ್ಟ್ರೀಯ ಕಾನೂನು ಮತ್ತು ವಲಸೆ ನೀತಿಯ ದಾಖಲೆಗಳಲ್ಲಿ ಇಂತಹ ಧರ್ಮದವರಿಗೆ ಪೌರತ್ವ ನೀಡುವುದಿಲ್ಲ ಎಂದು ಎಲ್ಲಿಯೂ ಕೂಡ ಬರೆದಿಲ್ಲ. ಅಲ್ಲದೆ ಜಪಾನ್ ಸಂವಿಧಾನದ 14ನೇ ವಿಧಿಯು ಕಾನೂನಿನ ಅಡಿಯಲ್ಲಿ ಎಲ್ಲ ಜನರು ಸಮಾನರು, ಜನಾಂಗ, ಮತ, ಲಿಂಗ, ಸಾಮಾಜಿಕ ಸ್ಥಾನಮಾನ ಅಥವಾ ಕುಟುಂಬ ಮೂಲದ ಕಾರಣದಿಂದಾಗಿ ರಾಜಕೀಯ, ಆರ್ಥಿಕ ಅಥವಾ ಸಾಮಾಜಿಕ ಸಂಬಂಧಗಳಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಬಾರದು ಅಂತ ಹೇಳುತ್ತೆ. 20ನೇ ವಿಧಿಯ ಪ್ರಕಾರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಎಲ್ಲರಿಗೂ ಖಾತ್ರಿಪಡಿಸಲಾಗುತ್ತೆ ಅಂತ ಜಪಾನ್ ಸಂವಿಧಾನ ಹೇಳುತ್ತೆ. ಅಲ್ಲದೆ ಜಪಾನ್ನಲ್ಲಿ ಹಲವಾರು ವರ್ಷಗಳಿಂದ ಮುಸ್ಲಿಮರು ವಾಸಿಸುತ್ತಿದ್ದಾರೆ. ಅಲ್ಲಿ ಮುಸ್ಲಿಮರು ಅವರ ಪ್ರಾರ್ಥನಾ ಸ್ಥಳಗಳಾದ ಪ್ರಸಿದ್ಧ ಮಸೀದಿಗಳು ಇವೆ. ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಅರೇಬಿಕ್ ಸಹ ಕಲಿಸಲಾಗುತ್ತಿದೆ. ಹೀಗಾಗಿ ಮುಸ್ಲಿಮರಿಗೆ ಜಪಾನ್ನಲ್ಲಿ ಪೌರತ್ವ ನೀಡುವುದಿಲ್ಲ, ಬಾಡಿಗೆಗೆ ಮನೆಗಳನ್ನು ನೀಡುವುದಿಲ್ಲ ಎಂಬುದು ಸುಳ್ಳು. ಅದು ಸುಮ್ಮನೆ ಮುಸ್ಲಿಮರ ವಿರುದ್ಧ ಅಪಪ್ರಚಾರವನ್ನು ಮಾಡಲಿಕ್ಕೋಸ್ಕರ ಬಳಸ್ತಿರುವಂತಹ ಒಂದು ನಕಲಿ ಪೋಸ್ಟರ್ ಅಷ್ಟೆ. ಇನ್ನು ಮೂರನೇ ಸುಳ್ಳು ಸುದ್ದಿ ಏನಂದರೆ, ಎಲ್ಲ ಮಾದರಿಯ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ಅವರು ನಿವೃತ್ತಿ ಘೋಷಿಸಿದ್ದಾರೆ ಅನ್ನೋದು. ICC ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಫೈನಲ್ ಪಂದ್ಯದಲ್ಲಿ ಭಾರತ ಸೋಲುಂಡ ಬಳಿಕ ಭಾರತ ಕ್ರಿಕೆಟ್ ತಂಡದ ಆಟಗಾರರಿಗೆ ಸಂಬಂಧಿಸಿದಂತೆ ಹಲವಾರು ಸುಳ್ಳು ಸುದ್ದಿಗಳು ವೈರಲ್ ಆಗ್ತಾ ಇದೆ. ಅದರಲ್ಲಿ ಭಾರತ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಎಲ್ಲ ರೀತಿಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅನ್ನೋದು ಕೂಡ ಒಂದು ಬ್ರೇಕಿಂಗ್ ನ್ಯೂಸ್. ರೋಹಿತ್ ಶರ್ಮಾ ಅವರು ಎಲ್ಲ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಅಂತ ಪೋಸ್ಟರ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಸುಳ್ಳು ಅನ್ನೋದು ವಾಸ್ತವ. ರೋಹಿತ್ ಶರ್ಮಾ ಅವರು ಎಲ್ಲಿಯೂ ಕೂಡ ತಾವು ಎಲ್ಲ ಮಾದರಿಯ ಕ್ರಿಕೆಟನ್ನು ತ್ಯಜಿಸಿದ್ದೀನಿ ಅಂತ ಹೇಳಿಕೊಂಡಿಲ್ಲ. ಲಭ್ಯವಿರುವ BCCI ಮೂಲಗಳ ಪ್ರಕಾರ ರೋಹಿತ್ ಶರ್ಮಾ ಅವರು ಮುಂಬರುವ T20 ವಿಶ್ವಕಪ್ ಟೂರ್ನಿಯ ಬಳಿಕ T20 ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಲುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಆನಂತರ ಅವರು ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ಹೆಚ್ಚು ಗಮನವನ್ನು ಹರಿಸಬಹುದು ಅಂತ ಕೂಡ ಹೇಳಲಾಗಿದೆ. ಆದರೆ ಅದನ್ನು ಕೂಡ BCCI ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲ. ಆದರೂ ರೋಹಿತ್ ಶರ್ಮಾ ಅವರು ನಿವೃತ್ತಿಯ ಬಗ್ಗೆ ಮಾತಾಡಿದ್ದಾರೆ ಅಂತ ಹಲವಾರು ಪೋಸ್ಟರ್ಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ರೋಹಿತ್ ಶರ್ಮಾ ಅವರು ನಿವೃತ್ತಿಯ ಬಗ್ಗೆ ಮಾತಾಡಿಲ್ಲ, ಅಷ್ಟೇ ಅಲ್ಲ, ಎಲ್ಲ ರೀತಿಯ ಕ್ರಿಕೆಟ್ಗೆ ರಾಜೀನಾಮೆ ನೀಡಿಲ್ಲ ಅನ್ನೋದು ಸತ್ಯ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ ಮೂರು ಸುಳ್ಳು ಸುದ್ದಿಗಳು. ಇವು ಮಾತ್ರ ಅಲ್ಲದೆ ಪ್ರೇಮ ವಿವಾಹಕ್ಕೆ ಪೋಷಕರ ಅನುಮತಿ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಅಂತ ಕೂಡ ಒಂದು ನಕಲಿ ಸುದ್ದಿ ವೈರಲ್ ಆಗ್ತಾ ಇದೆ. ನ್ಯಾಯಾಲಯ ಅಥವಾ ಪ್ರೇಮ ವಿವಾಹಗಳಿಗೆ ಪೋಷಕರ ಅನುಮೋದನೆ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಯಾವುದೇ ತೀರ್ಪನ್ನು ನೀಡಿಲ್ಲ ಅನ್ನೋದು ಸತ್ಯ. ಭಾರತ ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ವಿವಾಹವು ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರುತ್ತದೆ. ಅದರ ಆಧಾರದ ಮೇಲೆ ನ್ಯಾಯಾಲಯ ಅಥವಾ ಪ್ರೇಮ ವಿವಾಹಕ್ಕೆ ಪೋಷಕರ ಒಪ್ಪಿಗೆ ಅಗತ್ಯ ಇಲ್ಲ ಅಂತ ನ್ಯಾಯಾಲಯವು ನಿರಂತರವಾಗಿ ಹೇಳ್ತಾ ಬಂದಿದೆ. ಇಬ್ಬರು ವಯಸ್ಕ ವ್ಯಕ್ತಿಗಳು ವೈವಾಹಿಕ ಜೀವನಕ್ಕೆ ಪ್ರವೇಶಿಸಲು ಒಪ್ಪಿದ ನಂತರ ಕುಟುಂಬ ಅಥವಾ ಸಮುದಾಯದ ಅಥವಾ ಕುಲದ ಒಪ್ಪಿಗೆ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಒಬ್ಬರು ತಮ್ಮ ಆಯ್ಕೆಯ ವ್ಯಕ್ತಿಯನ್ನು ಮದುವೆಯಾಗುವ ಹಕ್ಕು, ಜೀವಿಸುವ ಹಕ್ಕು ಮತ್ತು ವೈವಾಹಿಕ ಸ್ವಾತಂತ್ರ್ಯದ ಅವಿಭಾಜ್ಯ ಅಂಗವಾಗಿದೆ ಅಂತ ನ್ಯಾಯಾಲಯ 2018ರಲ್ಲಿ ತೀರ್ಪು ನೀಡಿದೆ. ಆದರೆ ಕೆಲವು ಕಿಡಿಗೇಡಿಗಳು ಸುಪ್ರೀಂ ಕೋರ್ಟ್ ಹೆಸರಿನಲ್ಲೇ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರೆ ಪ್ರೇಮ ವಿವಾಹಕ್ಕೆ
ಪೋಷಕರ ಅನುಮೋದನೆ ಅಗತ್ಯ ಅಂತ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ದಿನನಿತ್ಯ ನಮ್ಮ ಮೊಬೈಲ್ಗಳಲ್ಲಿ ಕಾಣ ಸಿಗ್ತವೆ. ಅವುಗಳನ್ನು ನಂಬುವುದಕ್ಕೂ ಮುಂಚೆ ಒಮ್ಮೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ. ವಿಶೇಷ ವಿಭಿನ್ನ ಸಮುದಾಯಗಳ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.